ನ್ಯೂಸ್ 18 ಕನ್ನಡದ ಎಲ್ಲ ವೀಕ್ಷಕರಿಗೂ ಕೂಡ ಶುಭ ಮುಂಜಾನೆ. ಸಿಂಧು ಜಾರಕಿಹೊಳಿ ಬ್ರದರ್ಸ್ ಹಾಗೂ ಹೆಬ್ಬಾಳ್ಕರ್ಗೆ ಪ್ರತಿಷ್ಠೆಯ ಎಲೆಕ್ಷನ್ ಇವತ್ತು. PLD ಬ್ಯಾಂಕ್ ಎಲೆಕ್ಷನ್ ಇವತ್ತು ಆಗುತ್ತೆ. ಹಾಗಾಗಿ ಏನು ಕಳೆದ ಆಲ್ಮೋಸ್ಟ್ ಒಂದು ವಾರ 10 ದಿನಗಳಿಂದ ನಿರಂತರವಾಗಿ ಜಟಾಪಟಿ ನಡೀತಾ ಇತ್ತು. ಈಗ PLD ಬ್ಯಾಂಕ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಗಾಗಿ ಬಿಗ್ ಫೈಟ್. ಇವತ್ತು ಬೆಳಗಾವಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಚುನಾವಣೆ. 14 ಜನ ನಿರ್ದೇಶಕರನ್ನು ಹೊಂದಿರುವಂತಹ PLD ಬ್ಯಾಂಕ್ ಇದು. ಅದರಲ್ಲಿ ಒಂದಷ್ಟು ಸ್ಪ್ಲಿಟ್ ಆಗಿ ಹೋಗಿದ್ದಾರೆ. ಬ್ಯಾಂಕ್ ಸಭಾಂಗಣದಲ್ಲಿ ಇವತ್ತು ಚುನಾವಣೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 10 ರಿಂದ 11 ರವರೆಗೆ ನಾಮಪತ್ರ ಸಲ್ಲಿಕೆಗಾಗಿ ಒಂದು ಸಮಯಾವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಹಾಗಾಗಿ ಬೆಳಗಾವಿಯ ಒಂದು ಕಾಂಗ್ರೆಸ್ನ ಒಂದು ಫೈಟ್ ಏನಿದೆ ಅದು ಇವತ್ತು ಬಹಳಷ್ಟು ಒಂದು ನಿರ್ಣಾಯಕ ದಿನ ಅಂತ ಹೇಳಬೇಕು. PLD ಬ್ಯಾಂಕ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆಯುತ್ತೆ. ದೊಡ್ಡ ಬಿಗ್ ಫೈಟ್ ಇದೆ. ಬೆಳಗಾವಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಒಂದು ಬ್ಯಾಂಕ್ನಲ್ಲಿ, ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿ ಇವತ್ತು ಚುನಾವಣೆ. 14 ಜನ ನಿರ್ದೇಶಕರು ಈಗಾಗಲೇ ಕಣದಲ್ಲಿದ್ದಾರೆ, ಒಂದು PLD ಬ್ಯಾಂಕ್ನಲ್ಲಿದ್ದಾರೆ. ಬ್ಯಾಂಕ್ ಸಭಾಂಗಣದಲ್ಲಿಯೇ ಇವತ್ತು ಚುನಾವಣೆಗೆ ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 10 ರಿಂದ 11 ಗಂಟೆ ನಾಮಪತ್ರ ಸಲ್ಲಿಕೆ, ನಂತರ ಮಧ್ಯಾಹ್ನ 1 ರಿಂದ 1:20 ರವರೆಗೆ ಆ ನಾಮಪತ್ರಗಳ ಒಂದು ಪರಿಶೀಲನೆ ಆಗುತ್ತೆ. 1:20 ರಿಂದ 1:50 ರವರೆಗೆ ನಾಮಪತ್ರ ಹಿಂಪಡೆಯಲು ಅವಕಾಶ ಇರುತ್ತೆ. 1:50 ರ ನಂತರ ಅಂತಿಮವಾಗಿ ಒಂದು ಯಾರೆಲ್ಲ ಇದ್ದಾರೆ ಸ್ಪರ್ಧೆಯಲ್ಲಿ ಉಳಿದವರು ಒಂದು ಪ್ರಕಟಣೆ ಆಗುತ್ತೆ. ಮಧ್ಯಾಹ್ನ 2ಕ್ಕೆ ಏನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಗುಪ್ತ ಚುನಾವಣೆ, ಬಳಿಕ ಎಣಿಕೆ ಮಾಡಿ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಯಾರ ಬಡದವರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನೋದು ಬಹಿರಂಗವಾಗುತ್ತೆ. ಹಾಗಾಗಿ ಇವತ್ತು ಬೆಳಗಾವಿಯ ಒಂದು ಕಾಂಗ್ರೆಸ್ನ ಪ್ರತಿಷ್ಠೆಯ ಫೈಟ್ ಏನಿದೆ ಅದರಲ್ಲಿ 14 ನಿರ್ದೇಶಕರ ಪೈಕಿ 9 ನಿರ್ದೇಶಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಅಂತ ಹೇಳಲಾಗ್ತದೆ. ಇನ್ನು 5 ನಿರ್ದೇಶಕರು ಏನಿದ್ದಾರೆ ಅವರು ಸತೀಶ್ ಜಾರಕಿಹೊಳಿ ಪರ ಇರುವಂಥವ್ರು ಅಂತ. ಹೆಬ್ಬಾಳ್ಕರ್ ಬಣದಲ್ಲಿ ಮಾಂತೇಶ್ ಪಾಟೀಲ್, ಮುಸ್ತಪ್ಪ ಹಟ್ಟಿ, ಅದೇ ರೀತಿಯಾಗಿ ಬಾಬು ಸಾಹೇಬ್ ಕೊಡಚಿ, ಬಾಪುಗೌಡ ಪಾಟೀಲ್, ರೇಖಾ ಕುತ್ರೆ, ಪರಶುರಾಮ್ ಪಾಟೀಲ್, ಮಹದೇವ್ ಪಾಟೀಲ್, ಗೀತಾ ಪಿಂಗಟ್ ಇವರೆಲ್ಲರೂ ಕೂಡ ಹೆಬ್ಬಾಳ್ಕರ್ ಬಣದಲ್ಲಿದ್ದಾರೆ. ಇನ್ನು 3 ಮೊದಲು ಸತೀಶ್ ಜಾರಕಿಹೊಳಿ ಅವರ ಬಣದಲ್ಲಿದ್ದವರು, ನಂತರ ಈಗ ಬಣವನ್ನು ಬದಲಿಸಿದ್ದಾರೆ. ಇವತ್ತು ಬಹಳ ನಿರೀಕ್ಷಿತವಾದಂಥ ಒಂದು ಚುನಾವಣೆ. ಸತೀಶ್ ಜಾರಕಿಹೊಳಿ ಬಣದಲ್ಲಿ ರಾಮಪ್ಪ ಗೊಳ್ಳಿ, ಅದೇ ರೀತಿಯಾಗಿ ಪ್ರಸಾದ್ ಪಾಟೀಲ್, ಸಚಿನ್ ಕೋಲಾರ್, ಅದೇ ರೀತಿಯಾಗಿ ಶಂಕರ ನಾವ್ಗೇಕರ್, ಮಹಾಂತೇಶ ಉಳ್ಳಾಗಡ್ಡಿ ಸೇರಿ ಒಟ್ಟು 5 ನಿರ್ದೇಶಕರು ಸತೀಶ್ ಜಾರಕಿಹೊಳಿ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರ ಬೆಂಬಲದಲ್ಲಿ ಬ್ಯಾಂಕ್ನಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದ್ದಾವೆ. ಅಜ್ಞಾತ ಸ್ಥಳದಿಂದ ಚುನಾವಣಾ ಸ್ಥಳಕ್ಕೆ ಈಗ ನಿರ್ದೇಶಕರು ಆಗಮಿಸಿದ್ದಾರೆ. ಜಾರಕಿಹೊಳಿ ಸಹೋದರರಿಗೆ ಜಯವೋ ಅಥವಾ ಹೆಬ್ಬಾಳ್ಕರ್ ಒಂದು ಬೆಂಬಲಿಗರಿಗೆ ಈಗ ಅವರದೊಂದು ಗುಂಪೇನಿದೆ ಅದಕ್ಕೆ ಜಯ ಆಗುತ್ತೆ ಅನ್ನೋದು ಈಗ ಭಾಳಷ್ಟು ಒಂದು ಕುತೂಹಲ ಕೆರಳಿಸಿದೆ. ಬೆಳಗಾವಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಚುನಾವಣೆ ಇವತ್ತು ನಡೆಯಲಿದೆ. PLD ಬ್ಯಾಂಕ್ನ ಚುನಾವಣೆ, ಈ ಒಂದು PLD ಬ್ಯಾಂಕ್ನ ಚುನಾವಣೆಯ ಒಂದು ಪ್ರತಿಷ್ಠೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದರೆ ಆಲ್ಮೋಸ್ಟ್ ಮೈತ್ರಿ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಷ್ಟು ಆ ಮಟ್ಟಕ್ಕೆ ತಾರಕಕ್ಕೆ ಏರಿತ್ತು. ಹಾಗಾಗಿ ಇವತ್ತು ಮಧ್ಯಾಹ್ನ 1 ರಿಂದ 1:20 ರವರೆಗೆ ಒಂದು ಪರಿಶೀಲನೆ ಆಗುತ್ತೆ. 1:20 ರಿಂದ 1:50 ರವರೆಗೆ ಒಂದು ಅವಕಾಶ ಇರುತ್ತೆ ವಾಪಸ್ ಪಡೆಯೋದಕ್ಕೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಬಣದಲ್ಲಿ ಯಾರೆಲ್ಲ ನಿರ್ದೇಶಕರಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಇದು ಮಹಂತೇಶ್ ಪಾಟೀಲ್ ಮೊದಲನೇದಾಗಿ ಹೆಬ್ಬಾಳ್ಕರ್ ಬಣದ ಸದಸ್ಯರು ಇವರೆಲ್ಲರೂ ಕೂಡ. ಮುಸ್ತಪ್ಪ ಹಟ್ಟಿ ಅವರು ಕೂಡ ಹೆಬ್ಬಾಳ್ಕರ್ ಬಣದಲ್ಲಿ ಗುರುತಿಸಿಕೊಂಡಂತಹವರು. ಜೊತೆಗೆ ಬಾಪು ಸಾಹೇಬ್ ಜಮಾದಾರ್ ಇವರು 3ನೇ ನಿರ್ದೇಶಕರು. ಅದೇ ರೀತಿಯಾಗಿ ಚಿದಂಬರ ಕುಡಚಿ ಇವರು ಕೂಡ ಹೆಬ್ಬಾಳ್ಕರ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಹಾದೇವ ಪಾಟೀಲ ಇವರೆಲ್ಲರೂ ಕೂಡ, ಈ 5 ಜನ ಏನು ಹೇಳಿದ್ವಿ ಅವರೆಲ್ಲರೂ ಕೂಡ ಈಗ ರೇಖಾ ಕುತ್ರೆ ಇವರು ಸೇರಿಸಿ 9 ಜನ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಬಣದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಜಾರಕಿಹೊಳಿ ಬೆಂಬಲಿಗರನ್ನು ನೋಡೋದಾದರೆ ರಾಮಪ್ಪ ಗೋಳಿ ಇವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಒಂದು ಬಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಪ್ರಸಾದ್ ಪಾಟೀಲ ಅವರು ಕೂಡ ಜಾರಕಿಹೊಳಿ ಬೆಂಬಲಿಗರು. ಇನ್ನು ಸಚಿನ ಕೋಲಾರ್ ಇವರು ಕೂಡ ಸತೀಶ್ ಜಾರಕಿಹೊಳಿ ಬಣದಲ್ಲಿ. ಇನ್ನು ಶಂಕರ ನಾವ್ಗೇಕರ ಈ ನಿರ್ದೇಶಕರು ಕೂಡ ಅವರೊಂದು ಬಣದಲ್ಲಿದ್ದಾರೆ. ಇನ್ನು ಮಾಂತೇಶ ಉಳ್ಳಾಗಡ್ಡಿ ಕೊನೆಯದಾಗಿ 5ನೇ ಸದಸ್ಯರು ನಿರ್ದೇಶಕರು. ಇನ್ನು ಕಳೆದ ಬಾರಿ ಸತೀಶ್ ಜಾರಕಿಹೊಳಿ ಬಣದಲ್ಲಿದ್ದವರು ಈಗ ಬಂದವರು ಅಂತ ಅಂದರೆ ಬಾಪುಗೌಡ ಪಾಟೀಲ್ ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಪರಶುರಾಮ್ ಪಾಟೀಲ್ ಇವರು ಕೂಡ ಬಣವನ್ನು ಬದಲಿಸಿದಂಥವರು ಜಾರಕಿಹೊಳಿ ಕಡೆಯಿಂದ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಬಂದಂಥವರು ಗೀತಾ ಪಿಂಗಟ್. ಸೊ ಈ 3 ಜನ ಏನಿದ್ದಾರೆ ಇವರು ಕಳೆದ ಬಾರಿ ಜಾರಕಿಹೊಳಿ ಅವರ ಸಪೋರ್ಟ್ನಲ್ಲಿದ್ದರು, ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆ ಬಂದಿದ್ದಾರೆ. ಇನ್ನು ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಇಬ್ಬಾಗುವಾಯ್ತಾ ಕಾಂಗ್ರೆಸ್ ಅನ್ನೋ ಒಂದು ಪ್ರಶ್ನೆ. ಯಾಕಂದರೆ ಈಗಾಗಲೇ ಬೆಳಗಾವಿ ಪಾಲಿಟಿಕ್ಸ್ ಏನಿದೆ ಭಾಳಷ್ಟು ಚರ್ಚೆಗೆ ಕಾರಣವಾಗ್ತಿದೆ. ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ.
ಇನ್ನು ದೋಸ್ತಿ ಸರ್ಕಾರದ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದೆ. ಹೆಬ್ಬಾಳ್ಕರ್ ಪರ ಡಿಸಿಎಂ ಪರಮೇಶ್ವರ್, ಸಚಿವ ಡಿ ಕೆ ಶಿವಕುಮಾರ್ ಈಗ ಬ್ಯಾಟಿಂಗ್ ಮಾಡ್ತಿರುವಂತಹ ಮಾತುಗಳು ಕೇಳಿ ಬರ್ತಾ ಇರೋದು. ಅದೇ ರೀತಿಯಾಗಿ ಖುದ್ದು ಸಿಎಂ ಕೂಡ ಹೆಬ್ಬಾಳ್ಕರ್ ಪರ ನಿಂತಿದ್ದಾರ ಅನ್ನೋ ಅನುಮಾನ ಕೇಳಿ ಬರ್ತಾ ಇದೆ. ಮೈತ್ರಿ ಸರ್ಕಾರಕ್ಕೆ ಗೊತ್ತಾಗಿರುವಂತಹ ಜಾರಕಿಹೊಳಿ ಬ್ರದರ್ಸ್ ಅನ್ನು ಹಣಿಯೋದಕ್ಕೆ ಒಂದು ಪ್ಲಾನ್ ಆಗ್ತಿದ್ಯಾ? ಬ್ರದರ್ಸ್ಗೆ ಬುದ್ಧಿ ಕಲಿಸೋದಕ್ಕೆ ಸಿಎಂ, ಡಿಸಿಎಂ, ಡಿ ಕೆ ಶಿವಕುಮಾರ್ ಈ ಮೂರು ಕೂಡ ತ್ರಿಮೂರ್ತಿಗಳಿದ್ದಾರೆ. ಈಗ ಅವರೇನಾದರೂ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಆಯ್ತಾ, ಜಾರಕಿಹೊಳಿ ಬ್ರದರ್ಸ್ ಸಿದ್ದರಾಮಯ್ಯನವರ ಆಪ್ತರು. ಸಿದ್ದರಾಮಯ್ಯನವರು ಈಗಾಗಲೇ ಫಾರಿನ್ ಟೂರ್ನಲ್ಲಿದ್ದಾರೆ. ಸರಾಗವಾಗಿ ಜಾರಕಿಹೊಳಿ ಬ್ರದರ್ಸ್ ಪಕ್ಷವನ್ನು ಬಿಡೋದಿಲ್ಲ, ಹೈಕಮಾಂಡ್ ಕೂಡ ಅದನ್ನು ಅನುವು ಮಾಡಿಕೊಡೋದಿಲ್ಲ. ಬಿಜೆಪಿ ಕೂಡ ಸುಲಭವಾಗಿ ಅವರನ್ನು ವೆಲ್ಕಮ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇಲ್ಲ. ಖುದ್ದು ಸಿಎಂ ಕೂಡ ಹೆಬ್ಬಾಳ್ಕರ್ ಪರ ನಿಂತಿದ್ದಾರಾ ಅನ್ನೋ ಒಂದು ಅನುಮಾನ ಈಗ ಕಾಡ್ತಾ ಇದೆ. ಹೀಗಾಗಿ ಸಹೋದರರಿಗೆ ಪಾಠವನ್ನು ಕಲಿಸೋದಕ್ಕೆ ದೋಸ್ತಿ ಸಚಿವರು ಈಗ ಮುಂದಾಕಿದ್ದಾರ ಅನ್ನೋ ಒಂದು ಪ್ರಶ್ನೆ. ಆದರೆ ಜಾರಕಿಹೊಳಿ ಬ್ರದರ್ಸ್ ಪರ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ನ ಹೈಕಮಾಂಡ್ ನಿಂತಿದೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡಬಾರ್ದು ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಅದೇ ರೀತಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಜಾರಕಿಹೊಳಿ ಬ್ರದರ್ಸ್ ಬೆನ್ನಿಗೆ ನಿಂತಿದ್ದಾರೆ. ಆ ಮೂಲಕ ಒಂದು ಸ್ಪಷ್ಟವಾಗಿ ಬಹಳಷ್ಟು ಒಂದು ಮೇಲ್ನೋಟಕ್ಕೆ ನೋಡೋದಾದರೆ ಈ ರೀತಿಯಾಗಿ ಕೊಡುಗೆ ಪಕ್ಷಕ್ಕೆ ಅಪಾರವಾಗಿದೆ. ಈ ಸಹೋದರರದ್ದು ಲೋಕಸಭೆ ಚುನಾವಣೆಗೂ ಕೂಡ ಸಹೋದರರಿಂದ ಪಕ್ಷಕ್ಕೆ ಸಾಕಷ್ಟು ಲಾಭ ಇದೆ. ಬೆಳಗಾವಿ ಹೊರತುಪಡಿಸಿ ಇತರೆ ಕ್ಷೇತ್ರಗಳಲ್ಲೂ ಕೂಡ ಅವರ ಪ್ರಭಾವ ಇದೆ ಅನ್ನೋದು ಬಹಳಷ್ಟು ಒಂದು ಗೊತ್ತಿರುವಂತಹ ವಿಚಾರ. ಹಾಗಾಗಿ ಜಾರಕಿಹೊಳಿ ಬ್ರದರ್ಸನ್ನು ಏನಾದರೂ ಈ ಸಂದರ್ಭದಲ್ಲಿ ಬಿಟ್ಕೊಟ್ರೆ ಅಥವಾ ಏನಾದರೂ ಹೊರಗಿಟ್ಟರೆ ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲಿ ಎಫೆಕ್ಟ್ ಕಾಣಿಸ್ಬೋದು ಅನ್ನೋ ಒಂದು ಆತಂಕ ಕೂಡ ಕಾಂಗ್ರೆಸ್ ವಲಯದಲ್ಲಿದೆ. ಅದೇ ರೀತಿಯಾಗಿ ಎರಡು ಬಣಗಳು ಅಲ್ಲಿ ಬಹಳ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು ಕಡೆ ಡಿ ಸಿ ಎಂ ಪರಮೇಶ್ವರ್ ಅವರ ಕಡೆ ಒಂದು ಕಡೆ ಆದರೆ ಡಿ ಕೆ ಶಿವಕುಮಾರ್ ಅವರ ಜೊತೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ, ಕೆ ಪಿ ಸಿ ಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ಇವರೆಲ್ಲರೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಪರವಾಗಿ ನಿಂತಿರೋ ಹಾಗೆ ಕಾಣ್ತಾ ಇದೆ. ಬಹಳಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸದ್ಯಕ್ಕೆ. ಒಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಯುರೋಪ್ ಟ್ರಿಪ್ ಹೋಗ್ತಿದ್ದಾರೆ, ಹೋಗಾಗಿದೆ ಈಗ ಆಲ್ರೆಡಿ ಅವ್ರ ಇದರಲ್ಲಿ. ಡಿ ಸಿಎಂ ಪರಮೇಶ್ವರ್ ಕಾಂಗ್ರೆಸ್ನ ಎಲ್ಲ 16 ಸಚಿವರಿಗೆ ಈ ಕಡೆ ಉಪಹಾರ ಕೂಟವನ್ನು ಏರ್ಪಡಿಸಿದ್ದಾರೆ. ಈ ಮೂಲಕ ಪರಮೇಶ್ವರ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದರ ಡೀಟೇಲ್ಸ್ ಎಲ್ಲಿದೆ? ಡಿ ಸಿಎಂ ಪರಮೇಶ್ವರ್ ಇಂದು ಶಕ್ತಿ ಪ್ರದರ್ಶನ, 16 ಸಚಿವರಿಗೆ ತಮ್ಮ ಮನೆಯಲ್ಲೇ ಉಪಹಾರ ಕೂಟ, ಬಿಡಿಎ ಖಾತೆ ಉಳಿಸಿಕೊಳ್ಳೋಕೆ ಪರಂ ಸರ್ಕಸ್. ಸಿದ್ದರಾಮಯ್ಯ ಯುರೋಪ್ ಪ್ರವಾಸದಲ್ಲಿದ್ದರೆ ಇತ್ತ ಡಿಸಿಎಂ ಪರಮೇಶ್ವರ್ ಇಂದು ತಮ್ಮ ಸರ್ಕಾರಿ ನಿವಾಸದಲ್ಲಿ ಕಾಂಗ್ರೆಸ್ನ ಎಲ್ಲ 16 ಸಚಿವರಿಗೆ ಉಪಹಾರ ಕೂಟ ಏರ್ಪಡಿಸಿದ್ದಾರೆ. ಉಪಹಾರ ಕೂಟದಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ಸಹ ಭಾಗಿಯಾಗುವ ಸಾಧ್ಯತೆ ಇದೆ. ಡಿಸಿಎಂ ಉಪಹಾರ ಕೂಟದ ಹಿಂದೆ ಬಿಡಿಎ ಖಾತೆ ಉಳಿಸಿಕೊಳ್ಳುವ ತಂತ್ರವಿದೆ ಎನ್ನಲಾಗಿದೆ. ಯಾಕಂದ್ರೆ ಸಂಪುಟ ವಿಸ್ತರಣೆ ವೇಳೆ ಎಲ್ಲಿ ಬಿಡಿಎ ಖಾತೆ ಕೈ ತಪ್ಪುತ್ತೆ ಅನ್ನೋ ಆತಂಕ ಕಾಡ್ತಾ ಇದೆ. ಎಲ್ಲಾ ಸಚಿವರನ್ನ ಒಮ್ಮತಕ್ಕೆ ತೆಗೆದುಕೊಂಡು ಸಂಪುಟದಲ್ಲಿ ಹಿಡಿತ ಸಾಧಿಸುವುದು ಪರಮೇಶ್ವರ್ ತಂತ್ರ ಎನ್ನಲಾಗ್ತಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸಿಎಂ ಎಚ್ ಡಿ ಕೆ ಕೂಡ ಉಪಹಾರ ಕೂಟಕ್ಕೆ ಬಂದು ಪರಮೇಶ್ವರ್ ಕೈ ಬಲಪಡಿಸಲಿದ್ದಾರಂತೆ. ಮೈತ್ರಿ ಸರ್ಕಾರದಲ್ಲಿನ ಇತ್ತೀಚಿನ ಬೆಳವಣಿಗೆ, ಸಚಿವರಿಗೆ ಸಿಎಂ ಸ್ಪಂದಿಸ್ತಾ ಇರೋ ವಿಚಾರ, ಸಚಿವರ ಕಾರ್ಯವೈಖರಿ ಬಗ್ಗೆ ಇಂದಿನ ಉಪಹಾರ ಕೂಟದಲ್ಲಿ ಚರ್ಚೆಯಾಗಲಿದೆ. ಆದರೆ ಸರ್ಕಾರ ಶತದಿನ ಪೂರೈಸಿದೆ, ಅದಕ್ಕೆ ಉಪಹಾರ ಕೂಟ ಎಂದು ಪರಮೇಶ್ವರ್ ಸಮರ್ಥನೆ ನೀಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಗ ರಾಯಚೂರಿನ ಉಷ್ಣ ವಿದ್ಯುತ್ ಸ್ಥಾವರದಿಂದ ಹಾರಿ ಬರುವಂತಹ ಹಾರುಬುದಿ ಜನರ ಆರೋಗ್ಯಕ್ಕೆ ಮಾರಕವಾಗಿದೆ ಅನ್ನೋ ಒಂದು ಸ್ಟೋರಿಯನ್ನ ಸಾಕಷ್ಟು ಬಾರಿ ಮಾಧ್ಯಮಗಳು ವರದಿಯನ್ನ ಮಾಡಿದ್ದು ನೀವು ನೋಡಿರ್ತೀರಿ. ಆದ್ರೆ ಈ ಬಾರಿ ರಾಯಚೂರಿನ ಸಮಸ್ಯೆ ಅಲ್ಲ, ಬದಲಿಗೆ ಉಡುಪಿಯ ಸಮಸ್ಯೆ. ಏನಿದು ಬನ್ನಿ ನೋಡ್ಕೊಂಡು ಬರೋಣ. ಆಗಸ್ಟ್ ತಿಂಗಳ 3 ಮತ್ತು 4 ತಾರೀಕಿನಂದು ಉಡುಪಿ ಆಸುಪಾಸಿನಲ್ಲಿ ಭಾರಿ ಮಳೆ ಸುರಿದಿತ್ತು. ಆದರೆ ಮಳೆಯಲ್ಲಿ ತೋಯ್ದು ಜನರ ಬಟ್ಟೆ ಮೇಲೆ ಬಿಳಿ ಬಣ್ಣದ ಗುರುತು ಉಂಟಾಗಿತ್ತು. ಕಾರಿನ ಗಾಜುಗಳ ಮೇಲೂ ಬಿಳಿ ಬಣ್ಣದ ರಂಗೋಲಿ ಮೂಡಿಸಿತ್ತು. ಜನರಲ್ಲಿ ಈ ಬಗ್ಗೆ ಆತಂಕ ಉಂಟಾದ ಬಳಿಕ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಮಂಗಳೂರಿನ ಸೂರತ್ಕಲ್ನಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಬ್ಬಂದಿಯನ್ನ ಕಳುಹಿಸಿಕೊಟ್ಟಿದ್ರು. ಇದೀಗ ವರದಿ ಬಂದಿದ್ದು ಜನರು ಬೆಚ್ಚಿಬೀಳುವಂತೆ ಮಾಡಿದೆ. ಎನ್ಐಟಿಕೆ ನೀಡಿರುವ ವರದಿ ಪ್ರಕಾರ ಮಳೆ ನೀರಿನಲ್ಲಿ ಬೂದಿ ಶೇಕಡ 71.43%, ಫಿಕ್ಸ್ಡ್ ಕಾರ್ಬನ್ ಶೇಕಡ 12.52%, ವಲಟೈಲ್ ಕಣ ಶೇಕಡ 10.92% ಹಾಗೂ ತೇವಾಂಶ ಶೇಕಡ 5.09% ಎಂದು ವರದಿಯಲ್ಲಿ ಉಲ್ಲೇಖಿಸಿದೆ. ಇದಕ್ಕೆ ಕಾರಣ ಉಡುಪಿ ಬಳಿಯ ಪಡುಬಿದ್ರೆಯಲ್ಲಿರುವ ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರದ ಹಾರು ಬೂದಿ ಎನ್ನುವುದು. ಈ ಬಗ್ಗೆ ಜನರಿಗೂ ಆತಂಕ ಉಂಟಾಗಿದೆ. ಆಗಸ್ಟ್ 3-4 ಉಡುಪಿಯಲ್ಲಿ ಈ ಒಂದು ಹಾಳು ಬೂದಿ ಮಳೆಯ ಸಂದರ್ಭದಲ್ಲಿ ಬಂದದ್ದನ್ನು ನಾವು ಆಗಲೇ ಮಾಧ್ಯಮದಲ್ಲಿ ಓದಿದ್ದೇವೆ, ಹಲವಾರು ಜನ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ.
ಆ ಹಿನ್ನೆಲೆಯಲ್ಲಿ ನಾವು ಉಡುಪಿಯ ನಾಗರಿಕರಾಗಿ ನಮ್ಮ ಪ್ರಶ್ನೆ ಏನಂದರೆ, ಇದು ಈ ಒಂದು ಬೂದಿ ಎಲ್ಲಿಂದ ಬಂದಿದೆ, ಯಾಕೆ ಬಂದಿದೆ, ಮತ್ತು ಇದರಿಂದ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮಗಳಾಗಬಹುದು? ಮಳೆಯ ವರದಿ ಬಂದಿದೆ ಅಂತ ಹೇಳಿದಾಗ ಅಧಿಕಾರಿಗಳು ಮೌನವಾಗಿ ವಹಿಸ್ತಾರೆ. ಬಹುಶಃ ಇದು ತಪ್ಪು ನಿರ್ಧಾರ ಅಂತ ಕಾಣ್ತದೆ. ಅವರು ಕೂಡಲೇ ಅಂತ ಇದರಿಂದ ಈಗ ವರದಿ ಬಂದ ಪ್ರಕಾರ ಇದರದ್ದೇ ಉಷ್ಣನಿಧಿ ಸಾವಿರದ ಹೇಳ್ತಾರೆ, ವರದಿ ಬಂದಿದೆ, ಕೈ ಸೇರಿದೆ. ಬಹುಶಃ ಅಧಿಕಾರಿಗಳು ಅದರ ಬಗ್ಗೆ ಕೂಲಂಕುಷವಾಗಿ ಜಿಲ್ಲಾಡಳಿತ ಕೂಡ ಕಾನೂನು ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವರು ಕೈಗೊಳ್ಳಿಕ್ಕೆ ಆಗ್ತದೆ, ಇದರಿಂದ ಪರಿಸರಕ್ಕೆ ತುಂಬಾ ಹಾನಿಯಾಗ್ತದೆ. ಹಾರುವ ಬೂದಿ ಸಮಸ್ಯೆ ಈಗಾಗಲೇ ರಾಯಚೂರು ಜನರನ್ನ ಕಾಡ್ತಾ ಇದೆ. ಇದೀಗ ಯುಪಿಸಿಎಲ್ ಉಡುಪಿ ಜನರನ್ನ ಕಾಡುವ ಮುನ್ಸೂಚನೆ ನೀಡಿದ್ದು, ಶೀಘ್ರವೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕಿದೆ. ಬೂದಿಯನ್ನ ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಣೆ ಮಾಡುವ ಕ್ರಮವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಿದೆ. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ. ಈಗ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿದವರಿಗೆ ಸರ್ಕಾರ ಮೊದಲು ನೆರವಿಗೆ ಧಾವಿಸಬೇಕು. ಆದರೆ ಎಲ್ಲಿ ಪರಿಹಾರ ಕೇಳಿದರೆ ನಿಮ್ಮವರ ಹೆಣ ಸಿಕ್ಕಿಲ್ಲ ಅಂತ ಇನ್ನಷ್ಟು ನೋವು ಕೊಡೋದಕ್ಕೆ ಮುಂದಾಗ್ತಿದೆ. ರಾಯಚೂರು ಜಿಲ್ಲಾಡಳಿತ ಈ ರೀತಿಯಾದಂಥ ಒಂದು ಘಟನೆಗೆ ಸಾಕ್ಷಿಯಾಗಿರೋದು. ಎರಡ್ ಸಾವಿರದ 2007ರಲ್ಲಿ ಕೃಷ್ಣಾ ನದಿಯಲ್ಲಿ ಭಾರಿ ದೊಡ್ಡ ಪ್ರವಾಹ ಅಪ್ಪಳಿಸಿತ್ತು. ಈ ಪ್ರವಾಹದಲ್ಲಿ ಸಂತ್ರಸ್ತರಿಗೆ ತೆಪ್ಪದಲ್ಲಿ ಆಹಾರ ಪೂರೈಕೆ ಮಾಡ್ತಾ ಇದ್ದ ಲಿಂಗಸಗೂರು ತಾಲೂಕಿನ ಯರಗೋಡಿ ನಿವಾಸಿ ಸುಭಾಷ್ ಚಂದ್ರ ಸೋಮಲಿಂಗಪ್ಪ ಹಾಲಭಾವಿ ಹಾಗೂ ಬಸಪ್ಪ ಇಬ್ಬರು ತೆಪ್ಪ ಮಗುಚಿ ಮೃತಪಟ್ಟಿದ್ರು. ಈ ವೇಳೆ ಜಿಲ್ಲಾಡಳಿತ ಮೃತರ ಕುಟುಂಬಗಳಿಗೆ ಪರಿಹಾರ ನೀಡುವ ಭರವಸೆ ನೀಡಿತ್ತು. ಆದರೆ ದುರಂತ ನಡೆದು ಒಂದು ದಶಕ ಕಳೆದರೂ ಇನ್ನೂ ಕುಟುಂಬಕ್ಕೆ ಪರಿಹಾರ ಮಾತ್ರ ನೀಡಿಲ್ಲ. ಜಿಲ್ಲಾಡಳಿತಕ್ಕೆ ಮೃತನ ಸಂಬಂಧಿಕರು ಪರಿಹಾರ ಕೊಡಿ ಎಂದು ಮನವಿ ಮಾಡಿದರೆ ನಿಮ್ಮವರ ಹೆಣ ಸಿಕ್ಕಿಲ್ಲ ಎಂದು ಜಿಲ್ಲಾಡಳಿತ ವಿಚಿತ್ರ ಕಾರಣ ಕೊಟ್ಟು ಪ್ರವಾಹ ಸಂತ್ರಸ್ತರಿಗೆ ಇನ್ನಷ್ಟು ನೋವು ಕೊಡ್ತಾ ಇದೆ. ಸರ್ಕಾರ ಏನು ಕೊಟ್ಟಿಲ್ರಿ, ಕೊಡ್ತೀವಿ ಕೊಡ್ತೀವಿ ಅಂತ ಹಿಂಗ ಹಿಂದಕ್ಕೆ ಹೋಗ್ದಾರಿ, ಏನು ಕೊಟ್ಟಿಲ್ರಿ. 10 ವರ್ಷ ಆಯ್ತು ರೀ ಈಗ ನಮ್ಮನ್ನು ಬರೋದು ಕೊಟ್ಟಾರಂತ ಕೇಳ್ತಾರ್ರಿ, ನಾವು ಕೊಟ್ಟಿಲ್ಲ ಅಂತೇಳಿ. ಇಬ್ಬರು ಕಾಣೆಯಾಗಿರುವ ಬಗ್ಗೆ ಆಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆದರೆ ಎಷ್ಟೇ ಶೋಧ ಮಾಡಿದ್ರೂ ಶವ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಪ್ರಕರಣ ಕ್ಲೋಸ್ ಮಾಡಲಾಯಿತು. ಇದು ನಮ್ಮ ಗಮನಕ್ಕೆ ಇಲ್ಲ ವಿಷಯ, ಬಿಕಾಸ್ 2009ರಲ್ಲಿ ಆಗಿದೆ, ನಮ್ಮ ಗಮನಕ್ಕೆ ಇಲ್ಲ. ಪ್ಲೀಸ್ ಸೆಂಡ್ ಮಿ ಆನ್ SMS, ನಾನು ಅದು ಟ್ರ್ಯಾಕ್ ಮಾಡಿ ವಿ ವಿಲ್ ಸಿ ದಟ್ ಅದು ಕಂಪ್ಯಾಷನೇಟ್ ಆಗಿ. ಅಲ್ಲ, ನಾನು ಹೋಗಿದ್ದೇನೆ ಅಲ್ಲಿಗೆ, ಅಲ್ಲಿಂದ 3 ಕಟ್ ಆಫ್ ಏರಿಯಾಸ್ ಇವೆ. ಮೃತನ ಸಂಬಂಧಿಕರು ಕಡುಬಡವರಾಗಿದ್ದು ಅತ್ತ ಪರಿಹಾರವೂ ಸಿಗದೆ ಇತ್ತ ತಮ್ಮವರನ್ನೂ ಕಳೆದುಕೊಂಡು ನೋವಿನಲ್ಲಿ ಜೀವನ ಕಳೆಯುವಂತಾಗಿದೆ. ಶರಣಪ್ಪ ಬಾಚುಲಾಪುರ, News18 ಕನ್ನಡ, ರಾಯಚೂರು. ಕೆಲವೇ ಗಂಟೆಗಳ ಅಂತರದಲ್ಲಿ ಎರಡು ಪ್ರತ್ಯೇಕವಾದಂಥ ಅಪಘಾತಗಳು ನಡೆದಿದ್ದು, ಈ ಭೀಕರ ಅಪಘಾತ ದೃಶ್ಯಾವಳಿ ಇದೀಗ ವೈರಲ್ ಆಗಿದೆ. ಉಡುಪಿಯ ನಿಟ್ಟೂರು ಬಾಳಿಗ ಫಿಸ್ನೆಟ್ ಬಳಿ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ September 4 ನಡೆದ ಭೀಕರ ಅಪಘಾತಗಳಾಗಿದ್ದಾವೆ. ಇದು ಮಧ್ಯಾಹ್ನ 1 ಗಂಟೆಗೆ ಹಾಗೂ 3 ಗಂಟೆಗೆ ಎರಡು ಪ್ರತ್ಯೇಕ ಅಪಘಾತ ಸಂಭವಿಸಿದೆ. ಈ ಎರಡು ಅಪಘಾತದಲ್ಲಿ 4 ಮಂದಿ ಗಾಯಾಳು, ಬೈಕ್ ಸವಾರರ ಪೈಕಿ ಓರ್ವ ಯುವಕ ಮೃತಪಟ್ಟಿದ್ದಾನೆ. ಉಡುಪಿಯ ರಂಜಿತ್ ಕುಮಾರ್ ಮೃತ ದುರ್ದೈವಿ. ಮೊದಲ ಅಪಘಾತದಲ್ಲಿ ಮೃತ ರಂಜಿತ್ ಹಾಗೂ ಸತೀಶ್ ಹೋಗ್ತಿದ್ದಂಥ ಬೈಕ್ಗೆ ಟಾಟಾ ಸುಮೋ ಒಂದು ಡಿಕ್ಕಿ ಹೊಡೆದರೆ ಅವಸಕ್ಕೆ ಬೈಕ್ ಸವಾರರಾದ ಸತೀಶ್ ಹಾಗೂ ರಂಜಿತ್ ಹಾರಿ ಹೋಗಿದ್ದಾರೆ. ಸತೀಶ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾದರೆ ರಂಜಿತ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಈ ಅಪಘಾತ ನಡೆದ ಕೆಲವೇ ಗಂಟೆಯಲ್ಲಿ ಅದೇ ಸ್ಥಳದಲ್ಲಿ ಬೈಕ್ಗೆ ಚೆವರ್ಲೆಟ್ ಕಾರೊಂದು ಬಂದು ಡಿಕ್ಕಿ ಹೊಡೆಯುತ್ತೆ. ಇನ್ನು ರಾಘವೇಂದ್ರ ಭಟ್ ಹಾಗೂ ಕೃಷ್ಣಮೂರ್ತಿ ಎನ್ನುವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಈ ಎರಡು ಅಪಘಾತದ ಪ್ರಕರಣ ಉಡುಪಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮತ್ತೊಮ್ಮೆ ಬಯಲಾಗಿದೆ ಪ್ರತಿಷ್ಠಿತ ಕಾಲೇಜಿನ ಅಸಲಿ ಮುಖ. ಬೆಂಗಳೂರಿನ ಪ್ರತಿಷ್ಠಿತ ಪಿಯು ಕಾಲೇಜಿನಲ್ಲಿ ನಡೆದಿದೆ ಪರೀಕ್ಷಾ ಅಕ್ರಮ ಮಾಡ್ತಿದ್ದಂಥ ಕಾಲೇಜಿನವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಮೇಲೆ ಆ ಕಾಲೇಜಿನ ಪರ್ಮಿಷನ್ ಕ್ಯಾನ್ಸಲ್ ಮಾಡಿ ಅಂತ ಸರ್ಕಾರದ ಮುಂದೆ ಈಗ ವರದಿ ಇದೆ. ಇಷ್ಟಾದರೂ ಶಿಕ್ಷಣ ಸಚಿವರು ಮಾತ್ರ ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಎಕ್ಸ್ಕ್ಲೂಸಿವ್ ಆದಂಥ ರಿಪೋರ್ಟ್ ಇಲ್ಲಿದೆ. ಪ್ರತಿಷ್ಠಿತ ಕಾಲೇಜಿನಲ್ಲಿ ಪರೀಕ್ಷಾ ಅಕ್ರಮ, ಸರ್ಕಾರಕ್ಕೆ ಗೊತ್ತಿಲ್ಲದೆ ಕಾಲೇಜ್ ಶಿಫ್ಟ್. ಬೆಂಗಳೂರಿನ ಹೊರವಲಯದ ವೀರ್ಗೋ ನಗರದಲ್ಲಿರೋ ನಾರಾಯಣ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಯೋಗಿಕ ಪರೀಕ್ಷೆಗಳು ಅಕ್ರಮವಾಗಿ ನಡೆಯುತ್ತಿದ್ವು. ಕಳೆದ ವರ್ಷ ದ್ವಿತೀಯ ಪಿಯುಸಿ ವಿಜ್ಞಾನ ಕೋರ್ಸ್ನಲ್ಲಿ ಒಟ್ಟು 18 ಪ್ರಾಕ್ಟಿಕಲ್ ಪರೀಕ್ಷೆಗಳನ್ನು ನಡೆಸಬೇಕಿತ್ತು, ಆದರೆ ಕೇವಲ 14 ಪ್ರಾಯೋಗಿಕ ಪರೀಕ್ಷೆಗಳನ್ನು ನಡೆಸಿದ್ರು. ಇಷ್ಟೇ ಅಲ್ಲ, ಕಾಲೇಜು ನಡೆಸಲು ಅನುಮತಿ ಪಡೆದ ಜಾಗದಿಂದ ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿ ಕಾಲೇಜು ನಡೆಸುತ್ತಿದ್ದಾರೆ. ಸ್ಥಳ ಬದಲಾವಣೆ ಮಾಡಿದ್ದಕ್ಕೆ ಸರ್ಕಾರದ ಅನುಮತಿಯೂ ಇಲ್ಲ. ಇದು ಕರ್ನಾಟಕ ಪರೀಕ್ಷೆ ಕಾಯ್ದೆ 4 ಪ್ರಕಾರ ಕಾನೂನು ಉಲ್ಲಂಘನೆ. ಪಿಯು ನಿರ್ದೇಶಕಿ ವರದಿಗಿಲ್ವ, ಸರ್ಕಾರದ ಮನ್ನಣೆ.
ಖಾಸಗಿ ಕಾಲೇಜಿನ ರಕ್ಷಣೆಗೆ ನಿಂತ ಶಿಕ್ಷಣ ಸಚಿವರು. ಕಾಲೇಜಿನ ಅಕ್ರಮ ಕುರಿತು ರಮೇಶ್ ಪೆಟ್ಟಯ್ಯ ಎಂಬಾತ ನೀಡಿದ್ದ ದೂರಿನ ಮೇಲೆ ಪಿಯು ನಿರ್ದೇಶಕಿ ಸಿ ಶಿಖಾ ನೇತೃತ್ವದ ಸಮಿತಿಯೊಂದನ್ನು ರಚಿಸಲಾಗಿತ್ತು. 12 ಸದಸ್ಯರ ಸಮಿತಿಗೆ ಪರೀಕ್ಷಾ ಅಕ್ರಮಗಳು ನಡೀತಾ ಇರುವುದು ನಿಜ ಎಂಬ ಸ್ಫೋಟಕ ಸತ್ಯ ಗೊತ್ತಾಗಿತ್ತು. ಆಮೇಲೆ ಕಾಲೇಜನ್ನೇ ಮುಚ್ಚಬೇಕು, ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕೆಂದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿತ್ತು. ಆದರೆ ಈಗ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎನ್ ಮಹೇಶ್ ಆ ವರದಿಯನ್ನ ಪುನರ್ ಪರಿಶೀಲಿಸುವಂತೆ ಇಲಾಖೆಗೆ ಸೂಚಿಸಿದ್ದಾರೆ. ಅಕ್ರಮ ಸಾಬೀತಾದ ವರದಿ ಸರ್ಕಾರದ ಮುಂದಿದೆ. ಆದರೂ ಸಚಿವರು ಮತ್ತೆ ಪುನರ್ ಪರಿಶೀಲಿಸುವಂತೆ ಇಲಾಖೆಗೆ ಸೂಚಿಸಿರುವುದು ಕೆಲವು ಅನುಮಾನಗಳಿಗೆ ಕಾರಣವಾಗಿದೆ. ಯಾರ ಲಾಭಿ ಕೆಲಸ ಮಾಡ್ತಾ ಇದೆ ಅನ್ನೋದು ಪ್ರಶ್ನೆಯಾಗಿದೆ. ಲೋಕೇಶ್ ರಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಸ್, ನಕಲಿ ಸ್ವಾಮಿ, ಇಲ್ಲಿ ಎಲ್ಲಾ ನಕಲಿ, ಅಸಲಿಗೆಲ್ಲ ನ್ಯಾಯದ ಶ್ರೀರಕ್ಷೆ, ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವುದು ತುಳಿತಕ್ಕೆ ಒಳಗಾದಂತಹ ಸಮಾಜಕ್ಕೆ ಇದೆಂತಹ ಸಂಕಷ್ಟ ಅನ್ನೋ ಒಂದು ಪ್ರಶ್ನೆಯಲ್ಲಿ ಕಾಡುತ್ತೆ. ಅದೇ ರೀತಿಯಾಗಿ ಅನ್ಯಾಯ ಅಕ್ರಮ ನಡೀತಿದ್ರು ಕೂಡ ಯಾರೂ ಕೂಡ ಅದನ್ನ ತಡೆಯೋರು ಇಲ್ಲ. ಆ ರೀತಿಯಾದಂತಹ ಒಂದು ಅನ್ಯಾಯ ಇದು. ಶ್ರೀರಕ್ಷೆ ನೀಡುವವರೇ ನಕಲಿ ವೀರರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಳಗ್ಗೆ 8 ಗಂಟೆಗೆ ನ್ಯೂಸ್ 18 ನಲ್ಲಿ ಎಲ್ಲ ಅಕ್ರಮದ ಕಂಪ್ಲೀಟ್ ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿಡ್ತೀವಿ. ಇವಿಷ್ಟು ಕನ್ನಡ ನಾಡಿಯ ಸ್ಪೆಷಲ್. ನಾಳೆ ಮತ್ತಷ್ಟು ಸುದ್ದಿಯೊಂದಿಗೆ ಮತ್ತೆ ವಾಪಸ್ ಬರ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜ್ವಾಲ ನಮ್ಮದು, ಬಲ ನಿಮ್ಮದು.